श्री अरविंद नावड़ नम जो ना तमेल परवा स्वागत श्री अरविंद नावड़ बहुत सरल जीवी केदी सर निचय को अरविंद नावड़े साकु अंत बहुत महित पड़कें तुम्बा सिनिमा मोहि सिनिमा प्राण पंच प्राण सालिग्राम वासवागिदारे सांगत्य अंत बळगवन्नु कड्कोंडिदारे सांगत्य बळग ऐन अंत वर्ष के एर बारी आगस्ट मत जनवरी सिनिमा ओदोदु अर्थ माड्कोळ्ळोदु हेगे अन्नोदर बग्गे चर्चे संवाद कार्यक्रम एर दिन नडेसतारे अदरल्ली भारतीय सिनिमागळु कन्नड सिनिमागळु विदेशी सिनिमागळ बग्गे चर्चेगळु वाग्वादगळु संवादगळल्लि नडेसतारे मत साहित्य अंत सिनिमा के संबंध त्रैमासिक पत्रिकेयन्नु कूड प्रकट माड्ता इद्दारे विजय कर्नाटकदल्लि केलसवन्नु माडिद्रु उदयवाण बळगदल्लि उदयवाणि बळगदल्लि मणिपालदल्लि केलसवन्नु माड्ता इद्दारे सिनिमा प्रदर्शनवागुत्ते हरिश्चंद्र ची फैक्ट्री अंत सिनिमा कार्यक्रम नडेसिकोडबेकु अंत नानु अरविंद नावड़ तम्मेल्लरू परवागि केळिकोळ्ळुत्तेने सुमारु 1 गंटे 30 निमिषद कार्यक्रम तावेल्लरू आस्वादिसबेकु अंत केळिकोळ्ळुत्तेने मत ना बेगे 6 योग क्लास एंदिनंते इरुत्ते मत उळिद एल्ल कार्यक्रम कूड ना बेगे एंदिनंते नडेसुत्ते प्रति वर्ष के एर बारी ना इले क्या सुमार 50 जन बेरे बेरे राज्य बेरे बेरे व्यार्थी बरत भारतीय सिनेमा कन्नड सिनेमा मत विदेशी सिनेमा चर्चे संवाद जो कि सिनेमा भागस्तुक नानू सिनेमा नोड़ क्रम इतने सिनेमा विमर्श अव रीत या ना सिनेमा तज्ञ अल अरे आम कोट इो रीतिया तज्ञ अल नानु नानु सिनेमा अभ्यास मीनि अरे नोड़ 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 अभ्यास मीनि वो सली एर सली मूर् सली सिनेमा नोड़ मूलक ईनू अदर हेच्ची ग्रहिके रीतल नान ना स्वतंत्र सिनेमा कलिकेन अदे हिन्दे सांगत्य शुरू ನನ್ನ ಮಕ್ಕಳು ನನಗೆ ಈಗ ಒಬ್ಬ ಸೆಕೆಂಡ್ ಪಿಯುಸಿ ಹುಡುಗ ಇದ್ದಾನೆ ಮತ್ತೆ ಮಗಳಿಗೆ 8ನೇ ಕ್ಲಾಸ್ ನನ್ನ ಮಕ್ಕಳು ಹುಟ್ಟಿದಾಗ ನಮಗೆ ಸಿನಿಮಾ ನೋಡಬೇಕು ಅಂತ ಶುರು ಯಾಕಂದ್ರೆ ಈಗ ಮಕ್ಕಳು ನಮ್ಮ ಮಕ್ಕಳು ಇರೋದು ವಿಜುವಲ್ ಪರ್ಪಸ್ ನೀವು ಎಷ್ಟೇ ಒತ್ತಡ ಹಿಡಿದು ಕತ್ತಿಡ್ಕೊಂಡು ಪುಸ್ತಕ ಓದಿ ಅಂತಂದ್ರು ಪುಸ್ತಕಕ್ಕಿಂತ ಹೆಚ್ಚಾಗಿ ಟಿವಿ ನೋಡ್ತೀನಿ ಪುಸ್ತಕಕ್ಕಿಂತ ಹೆಚ್ಚಾಗಿ ಸಿನಿಮಾ ನೋಡ್ತೀನಿ ಅಂತ ಯೋಚನೆ ಮಾಡ್ತೀನಿ ಕಾರಣಕ್ಕೆ ನಾವು ಏನ್ ಸಿನಿಮಾ ನೋಡಬಹುದು ಅಥವಾ ನಾವು ಏನು ತೋರಿಸಬಹುದು ನಾವು ಅಂದ್ಕೊಂಡ್ರೆ ಆ ಮೂಲಕ ಅವರಿಗೆ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಎಕ್ಸ್‌ಪರಿಮೆಂಟ್ ನನ್ನ ಮನೆಯಲ್ಲಿ ನನಗೆ ಸಕ್ಸೆಸ್ ಆಗಿದೆ ನಾನು ಕಳೆದ 10 ವರ್ಷಗಳಿಂದ ದಿವಸ ತಿಂಗಳಿಗೆ ಒಂದು ಒಳ್ಳೆ ಸಿನಿಮಾ ಇದೆ ಅಂತ ವಿದೇಶಿ ನಂತರ ಒಂದಷ್ಟು ಕಲೆಕ್ಷನ್ಸ್ ಇದೆ ಆ ಸಿನಿಮಾಗಳನ್ನು ತೋರಿಸ್ತಾ ತೋರಿಸ್ತಾ ನಮ್ಮ ಮಕ್ಕಳು ಈಗ ಸಿನಿಮಾನು ಓದ್ತಾರೆ ಸ್ವಲ್ಪ ಸಾಹಿತ್ಯನು ಓದ್ತಾರೆ ಬಟ್ ಒಳ್ಳೆ ಸಿನಿಮಾ ಯಾವಾಗ ಬೇಕು ಯಾವ ರೀತಿ ಏನು ಈ ತರ ಅಂದ್ರೆ ಆ ಸಾಧ್ಯತೆ ನಮಗೆ ಸಿನಿಮಾಕ್ಕೆ ಇದೆ ಸಿನಿಮಾ ಮಾಧ್ಯಮ ಒಂದು ನಮ್ಮಲ್ಲಿ ಹೆಚ್ಚು ನಮ್ಮ ಕನ್ನಡದಲ್ಲಿ ನಾವು ನೋಡುವಾಗ ಮತ್ತೆ ಇಂಡಿಯನ್ ಅಲ್ಲಿ ದೃಶ್ಯ ಭಾಷೆ ಮತ್ತು ದೃಶ್ಯ ವಿವರಣೆ ಅಂತ ಕರೀತೀವಿ ನಾವು ಹೆಚ್ಚು ದೃಶ್ಯ ವಿವರಣೆ ಕೊಡ್ತೀವಿ ದೃಶ್ಯ ಭಾಷೆ ಬಹಳ ಕಡಿಮೆ ವಿಜುವಲ್ ಲ್ಯಾಂಗ್ವೇಜ್ ಅನ್ನೋದು ನಾನು ತಿಳ್ಕೊಂಡ ಹಾಗೆ ದೃಶ್ಯ ವಿವರಣೆ ಅಂತ ಬಹಳ ಭಿನ್ನವಾಗಿದೆ ಅದರಲ್ಲಿ ಹೆಚ್ಚು ನಾವು ಹೋಗೋದು ಆ ದೃಶ್ಯದ ವಿವರಣೆಗೆ ಹೆಚ್ಚು ಹೋಗ್ತೇವೆ ದೃಶ್ಯ ಭಾಷೆಯಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಅಥವಾ ಕನ್ವರ್ಷನ್ ಮಾಡೋದಕ್ಕೆ ಅಥವಾ ಅದನ್ನು ರೂಪಾಂತರಗೊಳಿಸೋದಕ್ಕೆ ಬಹಳಷ್ಟು ಬರುತ್ತೆ ಹಾಗಾಗಿ ನಮಗೆ ಎಷ್ಟು ಬಾರಿ ಆರ್ಟ್ ಸಿನಿಮಾ ಅಂತ ಕೂಡ ಬೋರ್ ಆಗುತ್ತೆ ಅಯ್ಯೋ ಆ ಸಿನಿಮಾ ಏನು ಸರ್ ಓಡೋದಿಲ್ಲ ಸಿನಿಮಾ ಬಹಳ ನಿಧಾನವಾಗಿದೆ ಯಾಕೆ ಒಂದು ಡೀಟೇಲ್ಸ್ ಗೆ ಹೆಚ್ಚು ಬರಲ್ಲ ನಮಗೆ ಹೆವಿ ಅನ್ಸುತ್ತೆ ಸರ್ ಅದು ವಾಸನದ ಬಗ್ಗೆ ಹಿಂದಿಯಲ್ಲಿ ಬಹಳ ಸಕ್ಸಸ್ ಆಯ್ತು
ಶಾಂಪಿಯನ್ ಕಲ್ಲರ್ ಸುಮಾರು ಸಿನಿಮಾಗಳನ್ನು ನೋಡಿದ್ರೆ ಬ್ರಿಟಿಷ್ ಸಿನಿಮಾ ಅಂತ ಅಂತ ಅಂದ್ರೆ ಅದಕ್ಕೆ ಎರಡು ಒಂದೇ ಒಟ್ಟಿಗೆ ಒಂದು ಸೇರಿಸಿಕೊಂಡು ಮಾಡಿದಂಥ ಒಂದು ಸಿನಿಮಾಗಳು ಭಾಳ ಸಿನಿಮಾಗಳು ಅವ್ರದ್ದು ಅಂಕುಶ್ ಇರ್ಬೋದು ಮಂಥನ್ ಇರ್ಬೋದು ಶಾಂಪಿಯನ್ ಕಲ್ಲರ್ ರೀಸೆಂಟಾಗಿ ಒಂದು 5-6 ವರ್ಷ ಆಯಿತು ವೆಲ್ಡನ್ ಹಬ್ಬ ಅಂತ ಒಂದು ಸಿನಿಮಾ ಬಂತು ನೋಡಿರ್ಬೋದು ಭಾಳ ಸೆಟೈರ್ ಒಂದು ಸರ್ಕಾರದ ಯೋಜನೆ ಇಟ್ಕೊಂಡು ಸೆಟೈರ್ ಮಾಡುವಂಥ ಸಿನಿಮಾಗಳು ಹಾಗಾಗಿ ಒಳ್ಳೆಯ ಸಿನಿಮಾಗಳನ್ನು ನಾವು ನೋಡಿದರೆ ಖಂಡಿತ ಸಿನಿಮಾ ರಂಗ ಬೆಳೆಯೋಕ್ಕೆ ಸಾಧ್ಯ ಮತ್ತು ನನ್ನ ಇನ್ನೊಂದು ರಿಕ್ವೆಸ್ಟು ಮನವಿನಲ್ಲಿ ಏನು ಅಂತಂದರೆ ಸಿನಿಮಾ ಉದ್ಯಮನೇ ಸಿನಿಮಾ ಸೇವೆಗೆ ಬಂದದ್ದಲ್ವೇ ಸಿನಿಮಾ ಆರಂಭ ಶುರು ಮಾಡಿದ ಸಿನಿಮಾ ಇದೆಯಲ್ಲ ಅದು ಸಹಿತ ದುಡ್ಡಿನ ಮೂಲಕನೇ ಇಷ್ಟ ಮತ್ತು ಇನ್ನೊಂದು ನಾನು ವಸಂತ್ ಕುಮಾರ್ ಜೊತೆಗೆ ಅದನ್ನೇ ಮಾತಾಡ್ತೇನೆ ಸಿನಿಮಾ ಉದ್ಯಮಕ್ಕೂ ಸಾಹಿತ್ಯಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ ಸಾಹಿತ್ಯ ನಾನು ಒಬ್ಬ ಕುಟುಂಬ ಪುಸ್ತಕ ಬರ್ಬೋದು ಇನ್ನೊಬ್ಬ ಬಂದು ಪ್ರಕಾಶಕ ಪ್ರಿಂಟ್ ಮಾಡಿ ಕೊಡ್ಬೋದು ಈ 4 ಪುಸ್ತಕದ ಅಂಗಡಿಗಳ ಜೊತೆಗೆ ನೀವು ಜನರಲ್ಲಿ ಸಾಹಿತ್ಯ ಸಿನಿಮಾ 25 ಜನ ಸೇರಿಕೊಂಡು 25 ಜನ ಕಲಾವಿದರು ಸೇರಿಕೊಂಡು ಮಾಡುವಂಥ ಒಂದು ದೊಡ್ಡ ಕೆಲಸ ಹಾಗಾಗಿ ಅವರೆಲ್ಲರ ದುಡಿಮೆ ಅವರೆಲ್ಲರ ಉದ್ಯಮ ಸಹಿತ ಅದರಲ್ಲೇ ಇದೆ ಹಾಗಾಗಿ ಅದು ಉದ್ಯಮ ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ಹರಿಶಾನ್ ರೀಷ್ ಎಫೆಕ್ಟ್ ನಮಗೆ ನಾನು ಆಮೇಲೆ ನಿಮಗೆ ಅದರ ಚರ್ಚೆ ಮಾಡುವ ಹರಿಶಾನ್ ರೀಷ್ ಎಫೆಕ್ಟ್ ನಮಗೆ ದೃಶ್ಯ ಭಾಷೆಯ ನೆಲೆಯಲ್ಲಿ ಭಾಳ ಇಷ್ಟವಾದಂಥ ಒಂದು ಸಿನಿಮಾ ದೃಶ್ಯ ಭಾಷೆ ಮತ್ತು ದೃಶ್ಯ ವಿವರಣೆ ಬಗ್ಗೆ ಒಂದು ಸಣ್ಣಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ನೀವು ದೃಶ್ಯ ವಿವರಣೆ ಹೇಗಿರುತ್ತೆ ಅಂತಂದರೆ ಈಗ ನಾನು ಬಂದಿದ್ದೀನಿ ಅಲ್ಲಿಂದ ಬರ್ತಾಯಿದ್ದೀನಿ ನಾನು ಸಾಲಿಗ್ರಾಮದಿಂದ ಬಂದು ಆಗುಂಬೆಗಾಟ ತೆಗೆದುಕೊಂಡೆ ಒಂದು ಕಾಫಿ ಕೊಡಿದೆ ಮತ್ತು ಇಲ್ಲಿಗೆ ಬಂದೆ ಏನೇನು ಸಾಧ್ಯತೆಗಳಿದೆಯವ ಅದನ್ನು ವಿಜುವಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡೋದು ಅದು ನಾನು ಒಂದು ಸಣ್ಣ ಒಂದು ಎರಡೂವರೆ ನಿಮಿಷದ ಒಂದು ಸಿನಿಮಾ ಕ್ರಿಸ್ಟೋಫರ್ ನಲನ್ ಅಂತ ಒಬ್ಬ ಅತ್ಯಂತ ಒಳ್ಳೆಯ ಡೈರೆಕ್ಟರ್ ಎರಡು ನಿಮಿಷ 48 ಸೆಕೆಂಡ್ ಒಂದು ಸಿನಿಮಾ ತೋರಿಸ್ತೀನಿ ಕತೆ ಏನೂ ಇಲ್ಲ ಬಟ್ ನಿಮ್ಮ ಕತೆ ಅನಿಸುತ್ತೆ ಅದು ನಾನು ನೋಡಿದಾಗೆ ಒಂದು ಒಳ್ಳೆಯ ಬೆಸ್ಟ್ ಒಂದು ವಿಜುವಲ್ನ ಭಾಷೆ ಅಲ್ಲಿ ಒಂದು ಅದನ್ನ ಚಿತ್ರೋದ್ಯಮನ ಯಾವ ರೀತಿ ಅದರ ತಂತ್ರಜ್ಞಾನವನ್ನು ತಿಳ್ಕೊಂಡು ನಮ್ಮ ದೇಶಕ್ಕೆ ಅದನ್ನು ತಂದು ಅದನ್ನು ಸ್ವತಃ ಅವರೇ ನಿರ್ಮಾಣ ಮಾಡೋಕೆ ಎಷ್ಟು ಕಷ್ಟಪಟ್ಟು ಅನ್ನೋದು ನಮ್ಗೆ ಗೊತ್ತಾಯಿತು ಈಗೆಲ್ಲ ಭಾಳ ಸುಲಭ ಇದೆ ಆದರೆ ಅದು ಪ್ರಾರಂಭದ ಹಂತದಲ್ಲಿ ಅದನ್ನು ಬುನಾದಿ ಹಾಕೋದಿದೆ ಅಲ್ಲ ಅದು ಭಾಳ ಕಷ್ಟದ್ದು ಅನ್ನುವಂಥದ್ದು ನಮಗೆ ಮನವರಿಕೆ ಆಯಿತು ಇವತ್ತಿನ ಚಿತ್ರದ ನಾಯಕರನ್ನ ನಿರ್ಮಾಪಕರನ್ನ ತಂತ್ರಜ್ಞಾನ ನಾವು ಇವರ ದಾದಾಸಾಹೇಬ್ ಫಾಲ್ಕೆ ಅವರ ಮುಂದೆ ಇವರದೇನು ಅಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅದು ಮೂಲ ಸ್ಟಾರ್ಟ್ ಮಾಡಿದವರು ಭಾಳ ಮುಖ್ಯ ಅನಿಸುತ್ತೆ ಹಾಗಾಗಿ ಇವಾಗ ಗೊತ್ತಾಯ್ತು ನಮಗೀಗ ನಮ್ಮ ಭಾರತ ದೇಶದಲ್ಲಿ ದಾದಾಸಾಹೇಬ್ ಫಾಲ್ಕೆ ಶಕ್ತಿ ಯಾಕೆ ಕೊಡ್ತಾರೆ ಅವರ ಹೆಸರಿನಲ್ಲಿ ಅನ್ನುವಂಥದ್ದು ಈ ಚಿತ್ರ ನೋಡಿದ್ರೆ ನಮಗೆ ಮನೋರಂಜನೆ ಧನ್ಯವಾದ ಈ ಒಂದು ಸಿನಿಮಾ ನೋಡಿದಾಗ ಬಹಳ ಒಂದು ಜನಪದ ರಂಗಭೂಮಿ ಬಹಳ ನೆನಪಿಗೆ ಬಂತು ಜನಪದ ರಂಗಭೂಮಿಯಲ್ಲಿ ಅವಾಗ ಮಹಿಳಾ ಕಲಾವಿದೆಯನ್ನ ಯಾವ ರೀತಿ ಪುರುಷ ಕಲಾವಿದರನ್ನ ಮಹಿಳಾ ಕಲಾವಿದರನ್ನು ಮಾಡಿದಾಗ ಆಗುವಂತ ಹಾಸ್ಯಗಳು ಮತ್ತೆ ಇನ್ನೂ ಒಂದು ಕೆಲವೊಂದಿಷ್ಟು ಸೀನ್ಗಳು ತೋರಿಸಿದೆ ಸರ್ ಏನಂದ್ರೆ ವೇದಿಕೆ ಅವರು ಒಂದು ನನ್ನ ಹೆಸರು ನಾಗಭಟ್ಟ ಈ ಸಿನಿಮಾ ನೋಡಿದಾಗ ಅಂದ್ರೆ ಇದು ಮರಾಠಿ ಭಾಷಾ ಸಿನಿಮಾ ಅದು ಕೂಡ ನಮಗೆ ತುಂಬಾ ಕಮ್ಯುನಿಕೇಟ್ ಆಗಿದೆ ಅರ್ಥ ಆಗುತ್ತೆ ಎಲ್ಲ ಪ್ರತಿ ಸಾರಿ ಅರ್ಥ ಇದ್ದಾರೆ ಸನ್ನಿವೇಶಗಳು ಸಹ ಅದನ್ನು ನೋಡ್ತಾರೆ ಪ್ರಾರಂಭದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಇಷ್ಟೆಲ್ಲ ಕಷ್ಟಗಳು ಆಗ್ತಿತ್ತು ಆದರೆ ಅಷ್ಟು ಕಷ್ಟಗಳಿದ್ರು ಕೂಡ ಒಳ್ಳೆ ವಿಷಯ ಇರುವಂತ ಒಂದು ಸಿನಿಮಾ ತೆಗೆದು ಅಂದ್ರೆ ಮೀನಿಂಗ್ಫುಲ್ ಅಂದ್ರೆ ಜನಕ್ಕೆ ಸೊಸೈಟಿ ಬಂದ್ರಿಂದ ಏನಾದ್ರೂ ಇಷ್ಟು ಅರ್ಥ ಆಗುತ್ತೆ ವಿಷಯ ಇಟ್ಕೊಂಡು ಸಿನಿಮಾ ತೆಗೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಸಮಕಾಲೀನ ಸಂದರ್ಭದಲ್ಲಿ ಇಷ್ಟೆಲ್ಲ ತಂತ್ರಜ್ಞಾನ ಬಿದ್ದರೂ ಕೂಡ ಒಳ್ಳೆ ಹೋಗಿದ್ದವರು ಮತ್ತು ವೈಚಾರಿಕ ಸಿನಿಮಾಗಳನ್ನು ತೆಗೆಯುವಂಥ ಕೆಲಸ ನಮ್ಮ ಇಂಡಸ್ಟ್ರಿಗಳು ಮಾಡ್ತಾ ಇಲ್ಲ ಇತ್ತೀಚೆಗೆ ಒಂದು ಸಿನಿಮಾದಲ್ಲಿ ಒಂದು ಸಲಗಾ ಸಿನಿಮಾದಲ್ಲಿ ಒಂದು ಹಾಡು ಮಾಡಿದೆ ನ್ಯೂಯಾರ್ಕ್ ಡಿಸ್ಕೋ ಏನೋ ಬೆಂಗಳೂರು ಮಾಲಿಕ ಅಂತ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಷ್ಟೆಲ್ಲ ಬೆಳೆದಾಗ ಕೂಡ ಒಳ್ಳೆ ಸಿನಿಮಾಗಳನ್ನ ಯಾಕೆ ಕೊಡೋಕ್ಕಾಗ್ತಿಲ್ಲ ಅನ್ನೋದು ಇಂಥ ಕಷ್ಟದಲ್ಲಿದ್ದಾಗ ಕೂಡ ವೈಚಾರಿಕ ಸಿನಿಮಾಗಳಾಗಲಿ ಸಮಾಜಕ್ಕೆ ಮಾದರಿ ಆಗುವಂಥ ಸಿನಿಮಾಗಳನ್ನ ಆ ಸಂದರ್ಭದಲ್ಲಿ ಅಷ್ಟು ಕಷ್ಟಪಟ್ಟು ಕೊಟ್ಟಿದ್ದಾರೆ ಬಟ್ ಇಷ್ಟಂತ್ರಕ್ಕೆ ಮುಂದುವರೆದಾಗ ಯಾಕೆ ಕೊಡೋಕ್ಕಾಗ್ತಿಲ್ಲ ಅನ್ನೋದು ಪ್ರಶ್ನೆ ಚೆನ್ನಾಗಿಲ್ಲ ಅಂದರೆ 3 ಕಾರಣಗಳು ಹೇಳ್ಬೋದು ನನ್ನ ಪ್ರಕಾರ ಅದು ನಮ್ಮದು ಸಿನಿಮಾ ಚೆನ್ನಾಗಿದೆ ರೀಸನ್ ಗೊತ್ತಿಲ್ಲ ಬಟ್ ನನಗನ್ಸಿದ್ದನ್ನ 1 ಪಾಯಿಂಟಲ್ಲಿ ಹೇಳೋದು ನಾನೊಂದು ನೋಡಿರೋ ದೃಷ್ಟಿಕೋನದಲ್ಲಿ ಸಿನಿಮಾ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತೇಳಿ ನಾವು ಮಾಡ್ಕೊಳ್ಳೋದಾದ್ರೆ ಫಸ್ಟ್ ಹಾಫಲ್ಲಿ
ನಾನು ಪಾಲ್ಕೆ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಸಿನಿಮಾದ ಬಗ್ಗೆ. ಪಾಲ್ಕೆ ಅವ್ರ ಸ್ಟ್ರಗಲ್ ಅನ್ನ ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಕೊಡ್ಬೋದಾಗಿತ್ತು. ನಾನು ಅಣುವು ಕೂಡ ಸೇರಿಕೊಂಡು ದೊಡ್ಡ ವಿಶ್ವ ಆಗುವ ಹಾಗೆ ಯಾವುದೇ ಕ್ಷೇತ್ರ ಇರಲಿ, ಆದ್ರೆ ಸಿನಿಮಾ ಕ್ಷೇತ್ರ ಈ ಮಟ್ಟಿಗೆ ಬರಬೇಕಾದ್ರೆ ಪಾಲ್ಕೆಯವರಿಗೆ ಇರುವಂತಹ ಈ ಅಗಾಧವಾದಂತ ಈ ಅನುಭವ ಏನಿದೆ ಅದು ಸತ್ಯ. ಇವತ್ತು ಕೇವಲ ಒಂದು ಸಿನಿಮಾವನ್ನ ನಾವೊಂದು 2 ಗಂಟೆ 3 ಗಂಟೆ ಒಳಗಡೆ ನೋಡ್ಬಿಟ್ಟು ಚಪ್ಪರಿಸ್ಬಿಟ್ಟು ಅದನ್ನ ಸ್ವೀಟೋ ಅಥವಾ ಕಾರೋ ಅಥವಾ ಏನಂತ ರುಚಿ ಹೇಳ್ಬಿಡ್ತೇವೆ. ಅದ್ರ ಹಿಂದಿರುವ ಶ್ರಮ ಪ್ರಸಾದನ ಆಗ್ಬೋದು, ಅಥವಾ ಅವುಗಳಲ್ಲಿ ಯಾವುದಾದ್ರೂ ಒಂದು ಇವುಗಳನ್ನ ತಯಾರು ಮಾಡುವ ಪರಿಕರಗಳಾಗ್ಬೋದು, ಅಥವಾ ವ್ಯಕ್ತಿಯ ಹಾವಭಾವಗಳ ಎಲ್ಲ ರಸಗಳನ್ನು ಹೇಳಿಕೊಡುವ ವಿಧಾನ ಆಗ್ಬೋದು, 64 ಇದ್ದಿ ಏನಂತಿದ್ವಲ್ಲ ಅವೆಲ್ಲ ಮಿಳಿತಾ ಆಗೋದು ಈ ಸಿನಿಮಾದಲ್ಲಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಆಮೇಲೆ ಅದೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅದೊಂದು ಮೆಸೇಜ್ ಕೊಡೋ ಹಾಗಿತ್ತು, ತುಂಬಾ ಚೆನ್ನಾಗಿ. ನನ್ನ ಹೆಸರು ಪ್ರಸನ್ನ ಅಂತ, ನಾನು ಸೋಮವಾರಪೇಟೆ ಕೊಡಗು ಜಿಲ್ಲೆ ಅಂತ ಬಂದಿದ್ದೀನಿ. ನನಗೆ ಫಿಲಮ್ ಮೂರು ಅಂಶಗಳು ನನಗೆ ಟೋಟಲಿ ಫಿಲಮ್ನಲ್ಲಿ ತುಂಬ ಇಷ್ಟ ಆಯಿತು. ಒಂದೇನಂತಂದ್ರೆ ಈಗ ಆಲ್ರೆಡಿ ಅದರ ಬಗ್ಗೆ ಡಿಸ್ಕಸ್ ಆಗಿದೆ. ಒಂದು ಪಾಲ್ಕೇರ್ ಅವರ ಒಂದು ಅವಿರತ ಶ್ರಮ, ಅವರು ಫಿಲಮ್ ಶೋ ಮುಗ್ದರೂ ಕೂಡ ಅಲ್ಲಿ ಲಾಸ್ಟಿಗೆ ಹೇಳ್ತಾರೆ ಒಂದಿನ ಅಲ್ಲೇ ಮಲಗಿರ್ತಾರೆ ಕಣ್ಣು ಆಗಿರುತ್ತೆ, ಆಗ ಅವರು ಥಿಯೇಟರ್ ಅವರು ಒಬ್ಬ ಸಿಬ್ಬಂದಿ ಹೇಳ್ತಾನೆ ಅವ್ರು ನಮ್ಮ ಕಾಯಂ ಕಸ್ಟಮರ್ ಈಗ ಡೈಲಿ ಬರ್ತಾ ಇದ್ದಾರೆ ಅಂತ, ಅವರು ಎಷ್ಟು ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಅದೊಂದು ಸನ್ನಿವೇಶ. ಮತ್ತೆ ಇನ್ನೊಂದು ಸನ್ನಿವೇಶ ಏನಂತಂದ್ರೆ ಒಂದೇ ಮೂವಿನ ಅವ್ರ ಫ್ಯಾಮಿಲಿಯೆಲ್ಲ ಕುತ್ಕೊಂಡು ನೋಡ್ಬೇಕಾದ್ರೆ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಮೂವಿ ನೋಡ್ತಾ ಇರ್ತಾರೆ, ಅವ್ರು ಮಾತ್ರ ಏನ್ ಮಾಡಿರ್ತಾರೆ ಹಿಂದೆ ತಿರ್ಕೊಂಡು ಬರೀ ಸೀನ್ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಒಂದು ಹೊಸದನ್ನ ಕಲಿಯಲಿಕ್ಕೆ ಎಷ್ಟೊಂದು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನನಗೆ ಫಸ್ಟ್ ಆಗಿ ಪಾಲ್ಕೆ ಅವರಲ್ಲಿ ಒಂದು ಆ ಒಂದು ಗುಣ ಇಷ್ಟ ಆಯ್ತು. ಎರಡನೇದು ಏನಪ್ಪ ಅಂತಂದ್ರೆ ಅವರು ಫಿಲಮ್ಗೆ ಇಟ್ಟಂತ ಶೀರ್ಷಿಕ ಫಿಲ್ಮ್ ನೇಮ್ ಅನ್ನ ಟಾಪಿಕ್ ಅನ್ನ ಯಾವ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡ್ತಾರೆ ಅಂದ್ರೆ ಹರಿಶ್ಚಂದ್ರನ ಇಟ್ಕೊಂಡು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ಒಂದು ಮೂವಿಯಲ್ಲಿ ಅವ್ರನ್ನ ಆ ಊರವರೆಲ್ಲರೂ ಕೂಡ ಹರಿಶ್ಚಂದ್ರ ಮಾತನ್ನು ತಪ್ಪದು ಅನ್ನೋದನ್ನ ಇದ್ರೆ ಒಂದು ರೀತಿ ಗೇಲಿ ಮಾಡ್ತಿರ್ತಾರೆ. ಅವನು ಅದನ್ನೇ ಒಂದು ಚಲಚಂಗ್ ತಗೊಂಡು ಅದೇ ಹೆಸರಿನಲ್ಲಿ ಅದೇ ಥೀಮ್ ಅನ್ನು ಇಟ್ಕೊಂಡು ಫಿಲಮ್ ಅನ್ನು ಮಾಡ್ತಾರೆ. ಕರೆದು ಕಾರಂತ್ರ ಕೇಳ್ತಾರೆ, ನೀವು ಈ ನಾಟಕದಲ್ಲಿ ಯಾರ್ಯಾರು ಆಕ್ಟ್ ಮಾಡ್ತೀರಿ ಅಂತ. 32 ಜನನು ಕೈತಿದೀವಿ. ಬಿ ವಿ ಕಾರಂತ್ರ ಹೇಳಿದ್ರು ಈ ನಾಟಕ ಆಗಲ್ಲ ಅಂತ. ಅಂಥದ್ದೇ ಸೀನ್ ಈ ಸಿನಿಮಾದಲ್ಲಿದೆ. ಅವ್ರು ಅಡ್ವರ್ಟೈಸ್ ಕೊಟ್ಟಾಗ ಎಲ್ಲರೂ ಬರ್ತಾರೆ. ಕಾರ್ಪೆಂಟ್ರ್ ಬೇಕು, ಟೈಲರ್ ಬೇಕು ಅಂತ ಅವ್ರು ಅಡ್ವರ್ಟೈಸ್ ಕೊಟ್ಟರೆ ಕಾರ್ಪೆಂಟ್ರ್ ಟೈಲರ್ ಇಲ್ಲ, ಎಲ್ಲರೂ ಆ್ಯಕ್ಟ್ರೆಸ್ಸೆ. ನನಗೆ ತಕ್ಷಣ ಆ ಕಿಂಗ್ಲಿಯರ್ ನಾಟಕ ನಮಗೆ ಬಿ ವಿ ಕಾರಂತ್ರ ಮಾಡಿಸಿದ್ದು ಕನೆಕ್ಟ್ ಆಯಿತು. ಒಂದು ಎರಡನೇದು, ಈ ಸಿನಿಮಾದಲ್ಲಿ ತಾಂತ್ರಿಕವಾಗಿ ನಾನು ಗಮನಿಸಿದ್ದು ಒಂದು ಏಕಸೂತ್ರತೆ ಅನ್ನೋದು ಇಲ್ಲ. ಅಲ್ಲೊಂದು ಘಟನೆ, ಇಲ್ಲೊಂದು ಘಟನೆ, ಇಲ್ಲೊಂದು ಘಟನೆ ತಗೊಂಡು ಒಂದು ಅತ್ಯುತ್ತಮವಾದಂಥ ಸಿನಿಮಾ ನಿರ್ಮಾಣ ಆಗಿದೆ ಅಂತಕ್ಕಂಥ. ಮತ್ತು ಕೆಲವನ್ನು ಅವರು ಸಂಕೇತದ ಮೂಲಕ ಹೇಗೆ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು, ಇಡೀ ಆತನ ಜೀವನವೇ ಅದು ಸಿನಿಮಾ ಅಂತಕ್ಕಂಥದ್ದನ್ನು ಬರೀ ಒಂದು ಕ್ಯಾಮ್ರಾವನ್ನು ಇಡೀ ಸ್ಕ್ರೀನಿಗೆ ಝೂಮ್ ಮಾಡುವ ಮೂಲಕ ಪ್ರೇಕ್ಷಕರಿಗೆ ಕೊಡ್ತಕ್ಕಂಥ ಒಂದು ಸೂಕ್ಷ್ಮತೆ ಆ ನಿರ್ದೇಶಕನಲ್ಲಿದೆಯಲ್ಲ, ಅದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗ್ರಹಿಸಬೇಕು ಅಂತ ನನಗೆ ಅನಿಸುತ್ತೆ ಸರ್. ಸಿನಿಮಾದ ಬಗ್ಗೆ ಅಲ್ಲ, ವಿದೇಶದಲ್ಲಿ ಸಿನಿಮಾ ಮಾಡಿ ಅಂತ ಹೇಳುವ ಸಂದರ್ಭದಲ್ಲಿ ಕೂಡ ಇಲ್ಲ ನಾನು ಭಾರತದಲ್ಲಿ ಮಾಡ್ತೇನೆ, ಯಾಕೆಂದರೆ ಅದು ಮಾಡದೆ ಹೋದರೆ ಭಾರತದಲ್ಲಿ ಈ ಥರದ ಒಂದು ಇಂಡಸ್ಟ್ರಿ ಪ್ರಾರಂಭ ಆಗ್ತಿರಲಿಲ್ಲ ಅನ್ನುವ ದೃಷ್ಟಿಕೋನ ಇದೆಯಲ್ಲ. ಅಂದರೆ ಸಿನಿಮಾ ಮಾತ್ರ ಬೆಳೆಸೋದಲ್ಲ, ಸಿನಿಮಾದ ಮೂಲಕ ಭಾರತನೂ ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನ ಏನಿತ್ತು ಅನ್ನೋದು ನನಗೆ ಮುಖ್ಯವಾಗಿ ಗಮನಿಸ್ತು. ಇನ್ನೊಂದು ಅಂಶ ಅಂತೇಳಿದ್ರೆ, ಇಲ್ಲಿ ನಾವು ಅಧ್ಯಾಪಕರಾದವರು ಶಾಲೆ ಕಾಲೇಜುಗಳಲ್ಲಿ ಒಂದಿಷ್ಟು ಚಟುವಟಿಕೆಗಳನ್ನು ಈ ಥರ ಮಾಡೋದ್ರಿಂದ ಅಲ್ಲಿ ಈ ಥರದ ಒಂದಿಷ್ಟು ವ್ಯಕ್ತಿಗಳು ಹುಟ್ಟು ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಉದಾಹರಣೆಗೆ ಕಡೂರಿನಲ್ಲಿ ನಾನು ಅಧ್ಯಾಪಕ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಜನ ಹುಡುಗರು ಈ ಥರ ಆಸಕ್ತಿ ಇರೋ ಅಲ್ಲಿನ ವಿದ್ಯಾರ್ಥಿಗಳೇ, ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲಿ ಓದ್ದವರು ಯಾವ ನಿರ್ಮಾಪಕರು ದುಡ್ಡು ಕೊಟ್ಟಿರಲಿಲ್ಲ ಅವ್ರಿಗೆ, ಅವರೇ ಒಂದು ಹಳೇ ಜೀಪ್ ತಗೊಂಡು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗಿ ಅವರವರೇ ಸ್ನೇಹಿತರುಗಳು ಒಂದು ಸಿನಿಮಾ ತೆಗೆದರು. ಆ ಸಿನಿಮಾಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂತು, ಈಗ ಅದಕ್ಕೆ ದೊಡ್ಡ ಮಾನ್ಯತೆ ಇದೆ. ಅದು ಈಗಲೂ ನಡೆದ ರಾಮ ರಾಮ ರೇ ಸಿನಿಮಾ, ಅದು ಒಂದು ಕಾಲೇಜ್ ವಿದ್ಯಾರ್ಥಿಗಳು ಆಸಕ್ತಿ ಇಟ್ಕೊಂಡಿರೋರು ತುಂಬ ಕಷ್ಟಪಟ್ಟು ತೆಗೆದಂಥ ಒಂದು ಸಿನಿಮಾ ಅದು. ಅದರಲ್ಲಿ ಧರ್ಮಣ್ಣ ಅಂತೇಳಿ ಕಡೂರ್ನೋ ಹುಡುಗ ಈಗ ಬಹಳ ಬೇಡಿಕೆಯ ನಟ, ನಿಮಗೆ ಅಕ್ಷರಶಃ ಹೂವು ಕಟ್ಟುವಂಥ ಅತ್ಯಂತ ಕಡು ಬಡಮತನದಿಂದ ಬಂದಂಥ ಗೌರ್ಮೆಂಟ್ ಕಾಲೇಜಿನ 45% ಮಾರ್ಕ್ಸ್ ತಗೊಂಡಂಥ ಒಬ್ಬ ವಿದ್ಯಾರ್ಥಿ. ಅರವಿಂದ ಮಾತಾಡೋದನ್ನು ಕೇಳಬೇಕು ಅಂತ ನನ್ನ ಆಸೆ. ಅತಿಯಾಗಿ ನೋಡಿದ್ರಿ ಬಹುಪಾಲು ಜನ ಎಲ್ಲ ಒಬ್ಬರು ಕಾವ್ಯ ಅನ್ನೋರು ಒಬ್ಬರು ಅದನ್ನು ಒಂಚೂರು ಬೇರೆ ಥರ ಹಿಡಿಯೋಕ್ಕೆ ಟ್ರೈ ಮಾಡೋದು ಅಂತ ಅನ್ನಿಸ್ತು ನನಗೆ, ಇಲ್ಲೊಬ್ಬರು ಇಬ್ಬರು ಅನ್ನಿಸ್ತಾ ಇತ್ತು. ಆದರೆ ಈ ಮೀಡಿಯಾ ಇದೆಯಲ್ಲ, ಯಾವುದನ್ನು ನಾವು ಸಿನಿಮಾ ಮೀಡಿಯಾ ಅಥವಾ ದೃಶ್ಯ ಮೀಡಿಯಾ ಅಂತ ಕರಿತೀವಿ, ಈ ಮೀಡಿಯಾದ ಸೂಕ್ಷ್ಮ ಗುಣಗಳನ್ನು ಹಿಡಿದೇ ಇದ್ದರೆ ನಿಮಗೆ ಅದನ್ನು ನೀವು ನೋಡೋವರೆಗೂ ಕೂಡ ಅದು ಅರ್ಥ ಆಗಲ್ಲ, ಮತ್ತು ಹೇಳೋನು ಕೂಡ ಸಕ್ಸಸ್ಫುಲ್ ಆಗಲ್ಲ. ಮುಖಾಶಿ ಅಂತ ಅದ್ಭುತವಾದಂಥ ಡೈರೆಕ್ಟ್ರು ಅನ್ನೋದಕ್ಕೆ ಮೀಡಿಯಾ ಭಾಷೆಯನ್ನು ಹಿಡಿದಿದ್ದಾರೆ ಅವರು. ಅಂದರೆ ಸಿನಿಮಾ ಅನ್ನುವ ಒಂದು ಮೀಡಿಯಾ ಏನಿದೆ ಅದರ ಭಾಷೆಯನ್ನು ಭಾಳ ಚೆನ್ನಾಗಿ ಹಿಡಿದಿದ್ದಾರೆ ಅನ್ನೋದಕ್ಕೆ ಇದು ಒಂದು ಮುಜಾಯಿಕ್ ಆದಂಥ ಒಂದು ಅನೇಕ
ತುಣುಕುಗಳನ್ನು ತಂದು ಇಡೋದ್ರ ಮೂಲಕ, ಬಿಕಾಸ್ ಸಿನಿಮಾದಲ್ಲಿ ಅದೊಂದು ಭಾಳ ಇಂಪಾರ್ಟೆಂಟ್ ಆದಂಥ ಕಲೆ ಅದು. ಈ ಥರ ಮೊಸಾಯಿಕ್ನ ಅನೇಕ ಮೊಸಾಯಿಕ್ಗಳನ್ನ ಅವ್ರು ಜೋಡಿಸೋದ್ರ ಮೂಲಕ ಒಂದು ಕಥನ ಕಟ್ಟಿದ್ರು. ಆ ಕಥನ ನಿಮಗೆ ಹಾಗೆ ಕಥೆಯಾಗಿ ನಿಮ್ಮಲ್ಲಿ ಪರಿವರ್ತನೆ ಹೊಂದಿತ್ತು. ಆ ಪರಿವರ್ತನೆ ಹೊಂದುವ ಆ ಕಥನವನ್ನು ಕಟ್ಟುವ ಕಲೆ ಇದೆಯಲ್ಲ, ಆ ಭಾಷೆ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅಂತ ಅನಿಸ್ತು ನನಗೆ. ಎಲ್ಲರು ಅನೇಕ ಕೆಲವು ಸಿನಿಮೀಯ ಭಾಷೆಯ ಮೂಲಕ ತಿಳಿಯೋಕೆ ಹೋಗ್ತಾರೆ. ಒಂದು ಮ್ಯಾಜಿಕ್ ಅನ್ನೋದು ಇದೆಯಲ್ಲ, ಒಂದು ಎರಡು ಮೂರು ಘಟನೆ ಬರ್ತದೆ ಅದರಲ್ಲಿ. ಅವನು ಮೊದಲಿಂದಲೂ ಆ ಥರದೊಂದು ಒಂದನ್ನು ಇನ್ನೊಂದಾಗಿ ಪರಿವರ್ತಿಸುವ ಗುಣ ಉಳ್ಳವನು. ಆ ಹುಚ್ಚುತನ ಅವನಿಗೆ ಮೊದಲಿಂದಲೂ ಬಂದಿದ್ದು. ಆ ಹುಚ್ಚುತನ ಅವನು ಮಾತ್ರ ಅಲ್ಲ, ಅವನು ಮನೆಯವ್ರಿಗೂ ಹಚ್ಚಿಬಿಡ್ತಾನೆ. ಅವನು ಹಂಗೆ ಮನೆಯವ್ರಿಗೂ ಹಚ್ಚದೇ ಇದ್ದಿದ್ರೆ ಅಷ್ಟು ಸಕ್ಸಸ್ ಆಗ್ತಿರಲಿಲ್ಲ ಅದು. ಆ ಹುಚ್ಚು ಹೇಗಿತ್ತು ಅನ್ನೋದನ್ನ ಎರಡು ಮೂರು ಘಟನೆಗಳ ಮೂಲಕ ತರ್ತಾರೆ. ಸೊ ಎಲ್ಲೂ ವಾಚ್ಯ ಇಲ್ಲ ಅದು. ನಿಮ್ಗೆ ಆ ಪ್ರತಿಮೆಗಳು ಅರ್ಥ ಆಗಬೇಕಷ್ಟೇ. ನೋಡ್ತಾ ನೋಡ್ತಾ ಅದೊಂದು ಹುಚ್ಚು ಅಂತ. ಸಾಹಿತ್ಯದ ಬರವಣಿಗೆಯಲ್ಲೂ ಕೂಡ ಆ ಥರದ ಒಂದು ಹುಚ್ಚಿಲ್ದಿದ್ರೆ ನೀವು ಸಾಹಿತ್ಯದ ಭಾಷೆ ಕಟ್ಟೋಕ್ಕಾಗಲ್ಲ. ಕನ್ನಡದಲ್ಲಿ ಆ ಥರದ ಹುಚ್ಚು ಇಡ್ಸ್ಕೊಂಡವರು ಭಾಳ ಅಪರೂಪದ ಲೇಖಕರು ಕೆಲವರು ಇದ್ದಾರೆ. ಅದರಿಂದ ಆ ಹುಚ್ಚುತನ ಮುಕಾಶಿ ಹೆಸರು ಶಂಕರ್ ಮುಕಾಶಿ ಪುಣೇಕರ್ ಆ ಥರದ ಹುಚ್ಚ. ಒಂದು ಮೂವಿನ ಎಂಜಾಯ್ ಮಾಡಿದ್ವಿ, ಅಲ್ಲಿಗೆ ಮುಕಾಶಿಯ ಅರ್ಧ ಪ್ರಯತ್ನ ಸಕ್ಸಸ್ ಆಗಿದೆ. ಇನ್ನೊಂದು, ಎಲ್ಲರಿಗೂ ಸಿನಿಮಾ ಅರ್ಥ ಆಗಿದೆ, ಪರೇಶ್ ಮುಕಾಶಿಯ ಪೂರ್ಣ ಯಶಸ್ಸು ಅವರಿಗೆ ಸಿಕ್ಕಿದೆ. ಇನ್ನು ಕೆಲವರು ದೃಶ್ಯ ಭಾಷೆಯೇ ಗೊತ್ತಿಲ್ಲ ನೋಡಿ. ಇಲ್ಲಿ ಆಗಲೇ ಕಲ್ಗುಡಿ ಸರ್ ಹೇಳಿದಾಗೇನೆ, ದೃಶ್ಯ ಭಾಷೆ ಅನ್ನೋದು ಇನ್ನೊಂದು ಕಡೆಯಿಂದ ತಂದು ಇರುವಂಥದ್ದೇನಲ್ಲ, ದೃಶ್ಯ ಭಾಷೆ ಅದರ ಒಳಗಡೆನೇ ಇರುತ್ತೆ. ಏನು ಅಂದರೆ, ನೀವು ನಾನು ಸಿನಿಮಾ ನೋಡುವಾಗಲೂ ನೋಡಿದೆ, ಎಲ್ಲರೂ ಆ ಸಿನಿಮಾದ ಒಳಗಡೆ ಹೋಗಿದ್ರಿ ಅಲ್ವಾ. ಒಂದು ನೀವು ಹಾಸ್ಯಕ್ಕಿರ್ಬೋದು, ಮತ್ತೊಂದು ಸಿನಿಮಾ ಇರ್ಬೋದು, ಮತ್ತೆ ಇನ್ನೊಂದು ಅಂದರೆ ನೀವು ಅದನ್ನ ಒಳಗೊಳ್ಳೋದಕ್ಕೆ ಕೊಡುವ ಸ್ಪೇಸ್ ಇದೆಯಲ್ಲ, ಅದೇ ದೃಶ್ಯ ಭಾಷೆ. ನೀವು ಆ ಸಿನಿಮಾದ ನೀವೊಂದು ಎರಡು ಗಂಟೆ ನೀವು ಸಿನಿಮಾ ನೋಡುವಾಗ ಸಿನಿಮಾದ ಹೊರಗಿರ್ತಿರೋ ಸಿನಿಮಾದ ಪಾತ್ರವಾಗ್ತಿರೋ ಅನ್ನೋದು ಭಾಳ ಮುಖ್ಯ. ಸಿನಿಮಾದ ಪಾತ್ರ ಆಗ್ತೀರಿ ಅಂದರೆ ಅಲ್ಲಿ ದೃಶ್ಯ ಭಾಷೆ ನಿಮ್ಮ ಒಳಗಡೆ ಸೇರ್ಕೊಳ್ತಾ ಇದೆ ಅಂತ, ಅದು ಕಮ್ಯುನಿಕೇಟ್ ಆಗ್ತಾ ಇದೆ ಅಂತ. ಎಲ್ಲಿ ನೀವು ಅದರಿಂದ ಹೊರಗಡೆ ನಿಂತ್ಕೊಂಡು ನೀವೊಂದು ಬರೇ ಒಂದು ಘಟನೆ ರೀತಿಯಲ್ಲಿ ನೋಡ್ತಾ ಹೋಗ್ತೀರಿ, ಆವಾಗ ಆ ಭಾಷೆ ನಿಮ್ಮನ್ನು ಹಿಡಿದಿಟ್ಕೊಳ್ತಾ ಇಲ್ಲ, ನಿಮ್ಮನ್ನು ಒಳಗೊಳ್ತಾ ಇಲ್ಲ ಅನ್ನೋದಷ್ಟೇ. ಆಮೇಲೆ ಸಿನಿಮಾದಲ್ಲಿ ಮಾಂಟೇಜ್ ಅಂತಲೇ ಕರೆಯೋದು, ಅಂದರೆ ತುಣುಕುಗಳ ಸಂಗ್ರಹ. ಆ ತುಣುಕುಗಳ ಸಂಗ್ರಹವನ್ನು ನಿಮಗೆ ಒಂದು ಕಂಟಿನ್ಯೂಟಿ ಕೊಡ್ತಾ ಹೋಗ್ತಾರೆ. ನೀವು ಫಸ್ಟ್ ನೀವು ನೋಡಿದಾಗ ಯಾವುದು ಈ ಕಾಳು ಹಾಕೋದು ಸೀನ್, ಕಾಳು ಬೆಳೆದೋ ಸೀನ್, ಅವ್ನು ಹೇಳ್ತಾನೆ ನೋಡಿ ಪ್ರತಿ ದಿವಸ ರೋಲ್ ಮಾಡಬೇಕು ಅಂದರೆ ಅದು ಕಟ್ ಸೀನ್. ಅದು ನಿಮಗೀಗ ಬೀಜ ಹಾಕಿದ ಕೂಡ ಅವರು ಶೂಟಿಂಗ್ ಸುನೀತ ಒಂದು ದಿವಸಕ್ಕೆ ಬಂದ್ಬಿಡೋದ ಮೇಲೆ ಅಲ್ವಾ. ಫಸ್ಟ್ ದಿವಸ ಬೀಜ ಹಾಕಿದ್ರು, ಒಂದು ಸೀನ್ ಆಯಿತು, ಅಲ್ಲಿ ಕಟ್ ಸೀನ. ನೆಕ್ಸ್ಟ್ ದಿವಸ ಸ್ವಲ್ಪ ಮೊಳಗೆ ಬಂತು, ಎರಡನೇ ಮೂರನೇ ದಿವಸ ಮೇಲ್ ಬಂತು. ಹೀಗೆ ಅದಾದಮೇಲೆ ನಿಮಗೆ ಒಂದು ಸೆಕೆಂಡಲ್ಲಿ ತೋರಿಸೋದೇನು ಬೆಳೆ ಹಿಂಗೆ ಬಂತು ಹಿಂಗೆ ಮೇಲೆ ಬಂದ್ಬಿಡ್ತು ಅಂದರೆ ಒಂದು ಅದು ತುಣುಕುಗಳ ಸಂಗ್ರಹನೇ. ಹೀಗೆ ನಾನು ಅವಾಗ ಫಸ್ಟ್ ಮಾತಾಡೋ ನಾನು ಹೇಳಿದ್ದು ಅಂದರೆ ಎರಡು ದಿವಸದ ಶಿಬಿರದ ಫೋಟೋಗಳನ್ನೆಲ್ಲ ನೀವು ಒಂದಷ್ಟು ಆಯ್ಕೆ ಮಾಡಿ ಒಟ್ಟಿಗೆ ಒಂದು ಸ್ಲೈಡ್ ಶೋ ಮಾಡಿಬಿಟ್ರೆ ನಿಮಗೆ ಏನೇನು ಆಯಿತು, ಯಾರ್ಯಾರು ಬಂದಿದ್ದರು, ಏನೇನು ಮಾತಾಡೋರು ಎಲ್ಲ ಗೊತ್ತಾಗುತ್ತೆ. ಅದು ಕಥನ ಕಟ್ಟುವ ಕ್ರಿಯೆ. ಅದಕ್ಕೆ ಕಲ್ಗುಡಿ ಸರ್ ಭಾಳ ಚೆನ್ನಾಗಿದೆ. ಇಲ್ಲೆಲ್ಲೂ ಸಹಿತ ನಿಮಗೆ ಕತೆ ಹೇಳೇ ಇಲ್ಲ, ಕತೆ ನೀವು ಕಟ್ಕೊಂಡಿದ್ದೀರಿ. ಏನು ದಾದಾಸಾಹೇಬ್ ಫಾಲ್ಕೆ ಏನು ಮಾಡ್ದ, ಅವನು ಯಾಕೆ ಮುಖ್ಯ, ಈ ಸಿನಿಮಾ ಯಾಕೆ ಮುಖ್ಯ ಆಗುತ್ತೆ, ಇದೆಲ್ಲವನ್ನು ಕಟ್ಟಿರೋದು ನೀವೇ ಹೊರತು ಮುಕಾಶಿ ಅಲ್ಲ. ಮುಕಾಶಿ ಬರೀ ಘಟನೆಗಳನ್ನು ವಿವರಿಸ್ತಾ ಹೋಗಿದ್ದಾರೆ. ಅದೇ ದೃಶ್ಯ, ಅದೇ ದೃಶ್ಯ ಭಾಷೆ ಅಂತ ಕರಿ. ಯಾವುದು ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ ಮತ್ತು ನೀವು ಅದನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀರಿ, ಇಟ್ಸ್ ಎ ಲ್ಯಾಂಗ್ವೇಜ್. ಅದು ಸಾಹಿತ್ಯದಲ್ಲೂ ಹಾಗೇನೆ ಅಲ್ವಾ. ಈ ಸಾಹಿತ್ಯದಲ್ಲಿ ಯಾವುದೋ ಒಂದು ಕಾದಂಬರಿಯ ಅಥವಾ ಕಥೆಯ ಒಂದು ಪಾತ್ರ ನಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಳೋದು, ನಾವು ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಲ್ಲ. ಮತ್ತು ಯಾವುದೇ ನೀವು ಕ್ರಿಯೇಟಿವ್ ವರ್ಕನ್ನು ಅಂದರೆ ನಾನು ಇದು ನನ್ನ
ಅರೆ ತೆಲುಗು ಯಾವುದೇ ಒಂದು ಸೃಜನಶೀಲ ಕೃತಿಯನ್ನು ಯಾವುದೇ ಕ್ರಿಯೇಟಿವ್ ವರ್ಕನ್ನು ನಾನು ಫಸ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು ನಾನು ನನ್ನ ಪರಿಸರದ ನೆಲೆಯಿಂದಲೇ ಹೊರತು ಆ ಪರಿಸರದಿಂದ ಅಲ್ಲ ಬಟ್ ಆ ಶಕ್ತಿ ಇರಬೇಕು ಅದಕ್ಕೆ ಅಷ್ಟೆ ಆ ಶಕ್ತಿ ಇಲ್ಲದೇ ಇದ್ರೆ ಏನಾಗ್ಬಿಡ್ತದೆ ಅಂದರೆ ಇಬ್ಬರ ನಡುವೆ ಕನೆಕ್ಟ್ ಆಗಲ್ಲ ಎಷ್ಟೋ ಬಾರಿ ನಾವು ಸಿನಿಮಾ ಚೆನ್ನಾಗಿಲ್ಲ ಸಿನಿಮಾ ಅರ್ಥ ಆಗಲಿಲ್ಲ ಅಂತ ಒಂದು ಕಮೆಂಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಆಗುವ ದೊಡ್ಡ ಸಮಸ್ಯೆ ಅಂದರೆ ಆ ಕನೆಕ್ಟಿವ್ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸಿರೋಲ್ಲ ಆ ಕನೆಕ್ಟಿವ್ ಪಾಯಿಂಟಲ್ಲಿ ಫಾಲ್ಟ್ ಇರುತ್ತೆ ಆವಾಗ ನಮಗೆ ಕನೆಕ್ಟ್ ಆಗಲ್ಲ ಇನ್ನೊಂದು ಮುಖ್ಯವಾಗಿ ಅರ್ಷನ್ ರಚ್ ಫ್ಯಾಕ್ಟ್ರಿ ನಾವು ದೃಶ್ಯ ಭಾಷೆಯ ಬಗ್ಗೆ ಮಾತಾಡಿದ್ದೀನಿ ನೋಡಿ ಇದನ್ನು 4 ಗಂಟೆ ಫಿಲ್ಮ್ ಮಾಡ್ಬೋದಿತ್ತು ಸೆಕೆಂಡ್ರಿ ವಿಜುವಲ್ ಡೀಟೇಲ್ಸ್ ಬೇಕಷ್ಟು ಕೊಡ್ಬೋದಿತ್ತು ನೀವು ನೋಡಿ ಒಂದು ಸೀನ್ ಇದೆ ಅಲ್ಲಿ ಮನೆಯಿಂದೆಲ್ಲ ತಿಲಕ ಹಾಕಿ ಅದು ಹಾಕಿ ಇದಾಕಿ ಎಲ್ಲ ಕಳಿಸ್ತಾರೆ ಅವನಿಗೆ ಅಲ್ವಾ ನೋಡಿ ಅದಕ್ಕೆ ಕೊಟ್ಟಿರುವ ಡೀಟೇಲ್ಸ್ ಮಾನ್ಯತೆ ಇದೆಯಲ್ಲ ಅವನು ಹಡಗೆ ಕೊಡಲೇ ಇಲ್ಲ ಅಂತ ನೀವು ಹಡಗು ಹತ್ತೋದನ್ನು ಮಾತ್ರ ನೋಡ್ತೀರಿ ಮಳೆ ಬರ್ತಾ ಇರುತ್ತೆ ಅವನು ಹಡಗು ಅವನಿಗೆ ಆವಾಗ ನೋಡಿ ನಮಗೆ ಆವಾಗಿನ ಹಡಗಿನ ವೈಭವ ಇದನ್ನು ತೋರಿಸೋ ಅವಕಾಶ ಇತ್ತು ಅಲ್ಲಿ ಹಡಗಿನ ಒಳಗಡೆ ಹೇಗಿರುತ್ತೆ ಹಡಗಿನ ವ್ಯಾಪಾರ ಏನು ಎಲ್ಲವೂ ಅದರಲ್ಲಿ ಸಾಧ್ಯತೆ ಇತ್ತು ಆವಾಗ ಅದು ಸಿನಿಮಾ ಸುಮಾರು ಜನರಿಗೆ ಅದು ಮಾಹಿತಿನೇ ಬಟ್ ಈ ಸಿನಿಮಾಕ್ಕೆ ಅದು ಬೇಡ ಅಂತ ಅವನು ಅದಕ್ಕೆ ಅವನೇನು ಮಾಡ್ತಾನೆ ಮಳೆ ತೋರಿಸ್ತಾನೆ ಅಂದರೆ ಹಡಗು ಹತ್ತಿದ್ದಾನೆ ಅಂತ ಗೊತ್ತಾಯ್ತು ನಿಮಗೆ ಅಲ್ವಾ ನೆಕ್ಸ್ಟ್ ಅವನು ಸೀದಾ ಅವನು ಇದಕ್ಕೆ ಹೋಗೋದು ರಸ್ತೆಗೆ ಲಂಡನ್ನ ರಸ್ತೆಯಲ್ಲೇ ಇಳಿತಾನೆ ನಿಮಗೇನು ಕಮ್ಯುನಿಕೇಟ್ ಆಯ್ತು ಹೇಳಿ ಹಡಗಲ್ಲಿ ಅವನು ಪ್ರಯಾಣ ಮಾಡಿದೆ ಅಂತ ಕಮ್ಯುನಿಕೇಟ್ ಅದೇ ಮುಖ್ಯ ಅಂತ ಅದೇ ಲ್ಯಾಂಗ್ವೇಜ್ ಅಂತ ಕರೀತೀವಿ ನಾವು ಎಷ್ಟೋ ಬಾರಿ ಏನು ಮಾಡ್ತೀವಿ ಅದಕ್ಕೆ ನಾನು ಬೆಳಿಗ್ಗೆ ಹೇಳುವಾಗಲೇ ಹೇಳಿದೆ ನಾನು ಹಿಂಗೆ ಬಂದೆ ಇಲ್ಲಿ ಕೂತೆ ಎಲ್ಲವನ್ನೂ ಹೇಳ್ತಾ ಹೋದಾಗ ನಿಮಗೆ ಡೀಟೇಲ್ ಸಿಗುತ್ತೆ ಹೊರತು ನಿಮಗೆ ಲ್ಯಾಂಗ್ವೇಜ್ ಸಿಗೋದಿಲ್ಲ ಅಂತ ಯಾವಾಗ ಆ ಸ್ಪೇಸ್ ಇಟ್ಟುಕೊಂಡು ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಅದೇ ಲ್ಯಾಂಗ್ವೇಜ್ ಅದಕ್ಕೆ ಅದೇ ಪರಿಣಾಮಕಾರಿಯಾಗಿ ನೀವು ಒಂದು ಲ್ಯಾಂಗ್ವೇಜನ್ನು ಬಳಸೋದು ಅಂತಂದರೆ ಅದೇ ಇಡೀ ಸಿನಿಮಾದಲ್ಲಿ ನೀವು ಸಾಕಷ್ಟು ಸಂಗತಿಗಳನ್ನು ಕಟ್ಟೇ ಇದೆ ಅಂದರೆ ನೀವು ಇದನ್ನು ಹಿಂಗೆ ಅಂದ್ಕೊಂಡ್ರೆ ಇವನು ಅಡುಗೆ ಮಾಡ್ತಾ ಇದ್ದಾನೆ ಅಡುಗೆ ಮಾಡಿ ಊಟ ಹಾಕ್ತಾನೆ ಊಟ ಹಾಕಿದ ಮೇಲೆ ಎಲೆ ತೆಗೆದು ಆ ಕಡೆ ಹಾಕ್ತಾರೆ ಆ ಥರದ್ದು ಇಲ್ಲವಿಲ್ಲ ನೋಡಿ ಅಲ್ವಾ ಎಷ್ಟೋ ಕಡೆ ನೀವು ನೋಡಿ ಅವ ಅಂದರೆ ವಿಸಾಜಿಯವರು ಹೇಳ್ದಂಗೆ ಕಲ್ಗುಡಿಯವರು ಹೇಳ್ದಂಗೆ ಲೇಯರ್ಸ್ ಎಷ್ಟೊಂದು ಲೇಯರ್ಸ್ ಇದೆ ಅದರಲ್ಲಿ ನಾವು ಒಂದೊಂದೇ ನೋಡ್ಕೊತಾ ಹೋದ್ ಫುಡ್ ಅನ್ನೋದು ಅಂದರೆ ಅಲ್ಲಿ ಆವಾಗ ದುಡಿಮೆಗಿಂತ ಸಾರಿ ಹಣಕ್ಕಿಂತ ಹೆಚ್ಚಾಗಿ ಆಹಾರದ ಅಗತ್ಯ ಎಷ್ಟಿದೆ ಅನ್ನೋದು ನೀವು 4-5 ಸೀನಲ್ಲಿ ಬರ್ತಾ ಇದ್ದ ಊಟ ಕೊಡ್ತೀಯಾ ಬರ್ತೀನಿ ಅಂತ ನಮ್ಮ ಅವನಿಗೆ ಬೇರೆನೂ ಬೇಡ ಅಂತ ಅಂದರೆ ಅವತ್ತಿನ ಅಗತ್ಯ ಎಷ್ಟಿದೆ ಅಂತ ಅಂದರೆ ಅದು ಆ ಸಂದರ್ಭದ ಆ ಹೊತ್ತಿನ ಒಂದು ಸಂದರ್ಭ ಒಂದು ಸ್ಥಿತಿಯನ್ನು ನಮಗೆ ಕನ್ವೆ ಮಾಡುತ್ತೆ ಇನ್ನೊಂದು ಸ್ಯಾಟೈರೋ ಇದೆ ಅದರಲ್ಲಿ ಇನ್ನೊಂದು ಕಡೆ ಈಗ ನಮ್ಮ ಸುಮಾರು ಜನ ಹೇಳಿದರು ಬ್ರಿಟಿಷು ತಂತ್ರಜ್ಞಾನ ಇದು ಎಲ್ಲ ನಿಜ ಅದು ಇದೆ ಆದರೆ ಇನ್ನೊಂದು ಸ್ಯಾಟೈರ್ ಭಾಳ ಚೆನ್ನಾಗಿದೆ ಅದು ಏನಂದರೆ ಒಂದೇ ಸೀನಲ್ಲಿ ಬ್ರಿಟಿಷರು ಎಷ್ಟು ಲಾಭದ ನೆಲೆಯಲ್ಲಿ ಯೋಚನೆ ಮಾಡ್ತಾ ಇದ್ರು ಅನ್ನೋದು ಒಂದು ಸೀನ್ ಬರುತ್ತೆ ಅವನು ಲಂಡನ್ ಎಂಟ್ರಿ ಆಗ್ತಾನೆ ಆ ಮನೆ ಆ ರೂಮ್ ಇದು ಆಫೀಸ್ ಒಳಗಡೆ ಬರ್ತಾ ಇರ್ತಾನೆ ಬರ್ತಾ ಇದ್ದಾಗ ಅವಳು ಲೇಡಿ ಯಾರೋ ತಡೆಯೋಕೆ ಹೋಗ್ತಾಳೆ ಸೀದಾ ಒಳಗಡೆ ಹೋಗ್ತಾನೆ ಒಳಗಡೆ ಹೋದ ಕೂಡಲೇ ಅವನು ಯಾವಾಗ ಅವನು ಒಂದೇ ಮಾತು ಹೇಳೋದು ನನಗೇನಪ್ಪ ನಾನು ಪಿಕ್ಚರ್ ಮಾಡ್ಬೇಕು ಅಂತಿದ್ದೆ ನೀನು ಹೆಲ್ಪ್ ಮಾಡ್ತೀಯ ಅಂತ ಅವನು ಎದುರುಗಡೆ ಇದ್ದ ಚಾನ ಮುಂದೆ ದೂಡಿ ಅವನು ಕೂರಿಸ್ತಾನೆ ಯಾಕೆ ಅಂದರೆ ಅವನಿಗೆ ಅದರಲ್ಲಿ ಲಾಭ ಇದೆ ಅಂತ ಅರ್ಥ ಎಷ್ಟು ಒಂದೇ ಒಂದು ಸೀನಲ್ಲಿ ನೀವು ಇಡೀ ಒಂದು ಗುಣವನ್ನು ನೀವು ಕಮ್ಯುನಿಕೇಟ್ ಮಾಡ್ಬಿಡ್ತಾನೆ ನೀವು ಈ ಕಡೆ ನಾವು ಹೇಗೆ ಹೇಳಿದ್ವಿ ಅದೇ ಥರ ಅವನು ಇನ್ನೊಂದು ಕಡೆ ತೋರಿಸ್ತಾನೆ ಇನ್ನೊಬ್ಬನ ಅವನು ಡೈರೆಕ್ಟ್ರಿಗೆ ಪರಿಚಯ ಮಾಡಿಸ್ತಾನೆ ತಂತ್ರಜ್ಞಾನ ಕಳಿಸ್ತಾನೆ ಕೊನೆಗೆ ನಮಗೊಂದು ಬ್ರಿಟಿಷರ ಬಗ್ಗೆ ಒಂದು ಖುಷಿನೂ ಕೊಡ್ತಾನೆ ಏನು ಆಯ್ತಪ್ಪ ನೀನು ಹೇಳಿದ ಸರಿ ನೀನು ಅಲ್ಲೇ ಹೋಗಿ ಮಾಡು ಅಂತ ಹೇಳ್ತಾನೆ ಇದೆಲ್ಲವೂ ಹೌದು ಅದ್ರ ಜೊತೆಗೆ ಮೊದಲು ಸೀನ್ ನೀವು ಕೊಡೋದೇನು ಅಂತಂದರೆ ಅವನು ಅವರ ಆ ಹೊತ್ತಿನ ಈಸ್ಟ್ ಇಂಡಿಯಾ ಕಂಪನಿ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ಒಂದೇ ಒಂದು ಸಣ್ಣ ಒಂದು ಸೀನಲ್ಲಿ ಬರೀ ಟೀ ಕಪ್ಪನ್ನು ಹೀಗೆ ತಳ್ಳುವ ಮೂಲಕನೇ ಅವನು ಸಂಕೇತ ಮಾಡ್ತಾನೆ ಈ ಥರದ ನಾವು ಈ ಲೇಯರ್ಗಳು ಸುಮಾರು ನಾವು ನೋಡಿ ಇಡೀ ಸಿನಿಮಾದಲ್ಲಿ ಒಂದು 4 ಲೇಯರು 5 ಲೇಯರು ಒಟ್ಟಿಗೆ ಮೂವ್ ಆಗುತ್ತೆ ನಮಗೆಲ್ಲೂ ಗೊತ್ತಾಗೋದಿಲ್ಲ ಒಂದು ಕಡೆ ಫಸ್ಟಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಭಾರತೀಯ ಸ್ವಾತಂತ್ರ್ಯ ಚಳವಳಿ ಅದು ಇದು
ತೋರಿಸ್ತಾರೆ ಇಲ್ಲ ಅಂತಾಗ ಅದೇ ಲೇಯರಲ್ಲಿ ಆವಾಗ ವಿಜ್ಞಾನಕ್ಕೆ ಕೊಟ್ಟ ಮಾನ್ಯತೆ ಕಡಿಮೆ ಅನ್ನೋದನ್ನು ಆರ್ಯಭಟದ ಕಥೆ ಹೇಳ್ತಾನೆ. ಒಂದೇ ಸೀನ್ ನೋಡಿ, ಒಂದೇ ಸೀನು. ನೀನು ವಿಜ್ಞಾನ ಕಲಿತದಲ್ವಾ, ವಿಜ್ಞಾನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮಾಡರ್ನ್ ಥಾಟನ್ನು ಅಲ್ಲಿ ಹೇಳ್ತಾನೆ. ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಲೇಯರ್ ಹೀಗೆ ಹೋಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಆವಾಗಿನ ಬ್ರಿಟಿಷರ ಆ ಒಂದು ಇದು ದಬ್ಬಾಳಿಕೆ ಅನ್ನೋದನ್ನು ಒಂದೇ ಸೀನಲ್ಲಿ ತೋರಿಸ್ತಾನೆ. ಅದೇ ಸೀನಲ್ಲಿ ಆರ್ಯಭಟ ಆದ ಕೂಡಲೇ ಅವನು ಮಾತಾಡುವಾಗ ಅವನು ಬಂದ ಕೂಡಲೇ ಅವ್ನು ಚೇಂಜ್ ಮಾಡ್ತಾನೆ ನೋಡಿ, ಚಾವ್ಟು ಚೇಂಜ್ ಮಾಡಿಬಿಟ್ಟು ಅಂದರೆ ಅಲ್ಲಿ ನಿಮಗೆ ಅದನ್ನ ಹೆಂಗೆ ಮಾಡ್ಬೋದಿತ್ತು, ಅದನ್ನೇ ವರ್ಬಲ್ ಅಂದರೆ ಹೇಗಿರುತ್ತೆ ಅಂದರೆ ಅವನು ಅವನು ಕತ್ಪಟ್ಟಿ ಹಿಡಿದು ಒಂದು ಹೊಡೆದು ಇದೆಲ್ಲ ಮಾಡಿದರೆ ನಿಮಗೆ ಹಿಂಸೆ ಅರ್ಥ ಆಗ್ತಾ ಇತ್ತು, ಆದರೆ ಅದು ತೀರಾ ವಾಚ್ಯ ಅನ್ಸೋದಾಗಲ್ಲ. ಮತ್ತು ಮೂರನೇ ನೋಡಿ, ಇನ್ನೊಂದು ಉದ್ಯಮದ ಲೇಯರ್ನ ಭಾಳ ಜನ ಹೇಳಿದ್ರು, ಉದ್ಯಮ ಹೇಗೆ ಬೇಕು ಚಿತ್ರರಂಗದ ನಮ್ಮಲ್ಲಿ ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ ಒಂದು ಆ ಲೇಯರ್. ಮತ್ತು ಸಿನಿಮಾ ಒಂದು ಕುಟುಂಬದ್ದು ಅನ್ನೋದು ಇದೆಯಾ ಕಾನ್ಸೆಪ್ಟ್ ಅದರಲ್ಲಿ ಭಾಳ ಚೆನ್ನಾಗಿ. ಅವನ ಹೆಂಡತಿನ ಕರ್ಕೊಂಡು ಹೋಗ್ತಾನೆ, ನೋಡು ಸಿನಿಮಾ ನೋಡ್ಬೇಕು ನೀನು, ಹಾಂ ಮಕ್ಕಳು ಅದೇ ಮಕ್ಕಳು ಫಸ್ಟ್ ಅವ್ರು ಅವರಿಬ್ಬರು ನೋಡ್ಕೊಂಬಂದಿರ್ತಾರೆ, ಆಮೇಲೆ ಇನ್ನೊಬ್ಬ ಮಗಳನ್ನು ಅವನ ಹೆಂಡತಿನ ಎಲ್ಲ ಕರ್ಕೊಂಡೋಗಿ ಸಿನಿಮಾ ನೋಡಬೇಕು ಅಂತ. ಅಂದರೆ ಸಿನಿಮಾ ಅನ್ನೋದೇ ಒಂದು ಫ್ಯಾಮಿಲಿದು ಅಂತ. ಅಂದರೆ ಅದು ನಮ್ಮ ಹೊರಗಿನ ಫ್ಯಾಮಿಲಿದು ಅಂತ. ಅದು ಅಂದರೆ ಆ ನನಗೆ ಈ ಸಿನಿಮಾ ಯಾವಾಗಲೂ ನಾನು ಸುಮಾರು 5-6 ಸರಿ ನೋಡಿದ್ದೀನಿ. ಈ ಸಿನಿಮಾ ನೋಡಿದಾಗೆಲ್ಲ ನಂಗೆ ಅನಿಸೋದು ಅದೇ ಏನಂದರೆ ಆ ಉದ್ಯಮವನ್ನು ಒಂದು ಚಿತ್ರರಂಗ ಉದ್ಯಮ ಇದೆಯಲ್ಲ ಅದು ನಿಮ್ಮದು ಸೊಸೈಟಿದು ನೀವು ಬೆಳೆಸಬೇಕು ಅನ್ನೋದನ್ನ ಅವನು ಬೇರೆ ಬೇರೆ ಎಷ್ಟೊಂದು ಆಯಾಮಗಳಲ್ಲಿ ಪಾಲ್ಕೆ ಟ್ರೈ ಮಾಡ್ತಾನೆ ಅಂತ. ಇನ್ನು ಉಳಿದಂತೆ ಆವತ್ತಿನ ಸಾಂದರ್ಭಿಕ ಸ್ಥಿತಿಗಳು, ಅವಾಗ ಹೆಣ್ಮಕ್ಕಳು ಅಭಿನಯ ಮಾಡದೇ ಇರುವಂಥದ್ದು, ಮತ್ತು ಅದು ವೃತ್ತಿರಂಗ ಭೂಮಿಗಳು ನಾವು ಬೇಕಾದಷ್ಟು ನೋಡಿದ್ವಿ ಪಾತ್ರಗಳು ಆ ಕಾಲ ಸಂದರ್ಭ ಇಷ್ಟ್ರಿ, ಅದು ಅದೇ ಲೇಯರ್ ಹಾಗೆ ಹೋಗ್ತಾ ಇರುತ್ತೆ. ಮತ್ತು ಇನ್ನೊಂದು ಮೇಡಮ್ ಹೇಳಿದ ಪಾಸಿಟಿವ್ ಏನು ಅಂತಂದರೆ ಕಲ್ಗುಡಿ ಸರ್ ಹೇಳಿದ್ರು ಒಂದು ಹುಚ್ಚಿ ಇರಲೇಬೇಕು ಅಂತ. ನೀವು ಹುಚ್ಚಿ ಇರಲಿಲ್ಲ ಅಂದರೆ ಹೊಸದು ಮಾಡೋಕ್ಕಾಗಲ್ಲ, ಕಾಫಿ ಮಾಡ್ಬೋದು. ಆ ಪಾಲ್ಕಿಗೆ ಯಾವ ಹುಚ್ಚಿತ್ತು ಅಂತ ಲಂಡನ್ ಹೋಟೆಲ್ ಇವನಿಗೂ ಒಂದು ಮಗು ಆಗ್ತಾ ಇದೆ ಚಿತ್ರದಲ್ಲಿ. ಬಹಳ ಇಂಡೈರೆಕ್ಟ್ ಆಗಿ ಇವನಿಗೆ ಎಷ್ಟು ದೊಡ್ಡ ಹುಚ್ಚು ಅಂದರೆ ಹುಚ್ಚು ಹೆಂಗೆ ಇಡ್ಸ್ಕೊಂಬಿಟ್ಟಿದ್ದೆ ಅಂತಂದ್ರೆ ಇವನಿಗೂ ಒಂದು ಮಗು ಆಗುವ ಬಯಕೆ ಕಾನ್ಶಿಯಸ್ ಆಗಿ ನಾನು ಗಮನಿಸ್ತಾ ಇದ್ರು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ ಆ ವಿಜುವಲ್ ಮೀಡಿಯಾನೇ ಯಾಕೆ ಅಂತಂದ್ರೆ ಎಷ್ಟು ಹುಚ್ಚು ಅಂತಂದ್ರೆ ಅಲ್ಲಿ ಹೋಗಿ ಕುಂತು ಒಂದು ಕಲ್ಕೊಂಡು ಬಂದು ವಾಪಸ್ ಒಂದು ಸೀನ್ ತೋರಿಸ್ತಾನೆ. ನಿಜವಾದ ಮಗು ನಾನು ಆಡಿಸ್ತಾ ಕೂತಿರ್ತಾನೆ, ಒಂದು ಮ್ಯಾಜಿಕ್ ತರ ಬಂದು ಕೂತ್ಬಿಟ್ಟಿರ್ತಾನೆ. ಅವ್ರು ಮಲಗಿರ್ತಾಳೆ ಈ ಕಮ್ಸ್ ಲೈಕ್ ಎ ಮ್ಯಾಜಿಕ್ ಮ್ಯಾನ್, ಆ ಮಗುನ ಆಡಿಸ್ತಾ ಕೂತಿರ್ತಾನೆ. ಅಂದ್ರೆ ಆ ಮಗು ಮತ್ತು ಈ ಮಗು ಆ ಸೀನ್ನಲ್ಲಿ ಎಷ್ಟು ಚೆನ್ನಾಗಿ ಇವನು ಪರಿಪೂರ್ಣನಾಗಿ ಬಂದ್ಬಿಟ್ಟಿದ್ದಾನೆ ಅಲ್ಲಿ, ಆ ಒಂದು ಮ್ಯಾಜಿಕ್ ಕಲ್ತ್ಕೊಂಡು ಬಂದು ಕೂತ್ಕೊಂಡಿದ್ದಾನೆ, ಎದುರುಗಡೆ ಇನ್ನೊಂದು ಮಗು ಇದೆ, ಅವೆರಡು ಮಿಲನವಾಗುವಂತ ಒಂದು ಸಂಕೇತ ಇದೆಯಲ್ಲ ಸಿನಿಮಾದಲ್ಲಿ, ಅದು ಬಹಳ ಪರಿಣಾಮಕಾರಿ. ಅಂದ್ರೆ ಈ ಲೇಯರ್ಗಳು ನಿಮಗೆ ಇಮಿಡಿಯೇಟ್ಲಿ ಅರ್ಥ ಆಗೋದಿಲ್ಲ, ಆದರೆ ಒಬ್ಬ ದೊಡ್ಡ ಡೈರೆಕ್ಟರು ಇಂಥ ಹಲವಾರು ಲೇಯರ್ಗಳನ್ನ ಇಟ್ಟಾಗ ನೀವು ಆ ಸಿನಿಮಾನ ಒಂದ್ಸತಿ ನೋಡಲು ಸಾಕಾಗೋದಿಲ್ಲ, ನೀವು ಹಲವಾರು ಬಾರಿ ನೋಡಲಾಗ್ತದೆ ಇಂಥ ಲೇಯರ್ಗಳನ್ನ. ಬಿಕಾಸ್ ಆ ಮೀಡಿಯಾದ ಶಕ್ತಿನೇ ಹಂಗಿರುತ್ತೆ, ಸಾಹಿತ್ಯದ ಶಕ್ತಿ ಬೇರೆ ಥರದಲ್ಲಿ ಹೆಂಗಿರುತ್ತೋ, ನೀವು ಬಹಳ ದೊಡ್ಡ ಸಾಹಿತ್ಯ ಧ್ವನಿ ಮೂಲಕ ಹೇಳ್ತಿದ್ದಾಗ ನೀವು ಒಂದು ಲೇಯರ್ನಲ್ಲಿ ಹೆಂಗೆ ಒಂದು ಓದ್ನಲ್ಲಿ ಹೆಂಗೆ ಗ್ರಹಿಸೋಕ್ಕಾಗಲ್ವೋ, ಒಳ್ಳೆ ಸಿನಿಮಾ ಕೂಡ ಹಾಗೆ ಒಂದು ಲೇಯರ್ನಲ್ಲಿ ನಿಮಗೆ ಹಾಗೆ ತಪ್ಪೋದಿಲ್ಲ. ಟಚ್ ಕೂಡ ಬಂದರೆ ಲೋಕಮಾನ್ಯ ತಿಳಕರದು ಅದು ಈ ಕಡೆ ಇದು ನಡೀತಾ ಇದ್ದಂತೇ ಇನ್ನೊಂದು ಕಡೆಗೆ ಇವನು ಅವ್ರ ಜೊತೆಗೆ ಒಂದು ಸಂಪರ್ಕ ಮತ್ತು ಸಂಬಂಧ ಸಂವಹನ ಸಾಧಿಸಿ ಅವರನ್ನೇ ಸೋಲಿಸುವಂಥ ಒಂದು ದೊಡ್ಡ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದಾನೆ ಅಂತ. ಸಿನಿಮಾ ಒಂದು ಮಾಧ್ಯಮವನ್ನೇ ಇಡೀ ವಸಾಹಿತು ಜಗತ್ತಿನಲ್ಲಿ ತಂದುಬಿಡು, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ನೇಟಿವ್ ಜನಕ್ಕೆ ಅದು ಅರ್ಥನೇ ಆಗ್ತಾ ಇಲ್ಲ. ಕಾರ್ಖಾನೆ ಅಂತ ಅವನು ಹೇಳೋ ಉದ್ದೇಶ ಏನು ಅಂದರೆ, ಆ ಕಾಲದಲ್ಲಿ
ಮುಂಬೈ ಪುಣಾದಂಥ ನಗರಗಳಲ್ಲಿ ಕಾರ್ಖಾನೆ ಅಂದರೆ ಭಾಳ ಬೇಗ ಅರ್ಥ ಆಗ್ತಿತ್ತು, ಮತ್ತು ಒಂದು ಗೌರವ ಇತ್ತು ಇವನು ಕಾರ್ಖಾನೆಗೆ ಹೋಗ್ತಾನೆ ದುಡಿಯೋದಕ್ಕೆ ಅಂತ. ಅದಕ್ಕೆ ನಾವು ಎಲ್ಲಿ ಹೋಗ್ತೀವಿ ಅಂತ ಮನೆಯಲ್ಲಿ ಹೇಳಿದರೆ ನಮಗೆ ಹೆಣ್ಣು ಕೊಡ್ತಾರೆ, ಒಬ್ಬ ಬಳತಾ ಇರ್ತಾನೆ ನನಗೆ ಹೆಂಡತಿಯನ್ನು ಕೊಡ್ತ ಮದುವೆ ಆಗ್ತಾ ಇಲ್ಲ, ಅದಕ್ಕೆ ನೀ ಹೀಗೆ ಹೇಳು ನಾ ಕಾರ್ಖಾನೆಗೆ ಹೋಗ್ತೀನಿ ಅನ್ನೋ ನಿನ್ನ ಮದುವೆ ಆಗಿಬಿಡ್ತದ ಅಂತ. ಸೊ ಒಂದು ಕಡೆಗೆ ಅವನು ಬ್ರಿಟಿಷ್ ವಸಾಹತುಶಾಹಿಯಾಗಿ ನಮ್ಮ ಹೋರಾಟ ಅವರ ವಿರುದ್ಧ ನಡೆದ ಹೊತ್ತಿನಲ್ಲಿ ಇನ್ನೊಂದು ಕಡೆಗೆ ಅವ್ರದ್ದೇ ಆದಂಥ ಒಂದು ಮಾಧ್ಯಮವನ್ನು ತಂದು ಅವ್ರ ಮೂಲಕನೇ ಒಂದು ಡಿಮಾಂಡ್ ತೆಗೆದುಕೊಳ್ತಾನೆ ಅವನು. ಅಂದರೆ ಇನ್ನೂ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಅವನು ಅವರನ್ನು ಒಂದು ಹಂತದಲ್ಲಿ ಸೋಲಿಸುವಂಥ ಒಂದು ಪ್ರಯತ್ನವನ್ನು ಅದರೊಳಗೆ ಮಾಡಿದ ಅನ್ನುವಂಥದ್ದು ಕೂಡ ಒಂದು ಸಿನಿಮಾದ ಭಾಷೆಯಾಗಿ ಬರಬಹುದು ಅಂತ. ನೋಡಿ, ಉದ್ಯಮ ಅಂದರೆ ಸಿನಿಮಾ ಪ್ರಮೋಷನ್ ಇವತ್ತೆಲ್ಲ ಮಾಡ್ತೀವಿ, ನೋಡ್ತಾ ಇದ್ದೀರಿ ನೋಡಿ, ಅಲ್ಲಿ ಪ್ರಮೋಷನ್ ಇದೆ, ಅದರಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾನೆ ಅಂತ. ಫಸ್ಟ್ ದಿವಸಕ್ಕೆ ಮೂರೇ ಜನ ಬಂದಿರ್ತಾರೆ, ಯಾರು ಬಂದಿರಲ್ಲ. ಆಮೇಲೆ ನೆಕ್ಸ್ಟ್ ಅವನು ಹೇಗೆ ಪ್ರಚಾರ ಮಾಡ್ತಾನೆ, ಆಮೇಲೆ ಅವತ್ತಿನ ಹೊತ್ತಿಗೆ ಅಂದರೆ ಆ ಮಾಧ್ಯಮವನ್ನು ನಮ್ಮ ಜನರಿಗೆ ಅರ್ಥ ಮಾಡಿಸುವ ಕ್ರಮ ಇದೆಯಲ್ಲ. ನಾನು ಒಂದು ಹೇಳ್ತೇನೆ ನೋಡಿ, ಇದು ಏನು 57,000 ಚಿತ್ರ, 3.5 ಇದು ಉದ್ದ ಮೈಲಿ, ಅಂದರೆ ಜನಕ್ಕೆ ಅದು ಅರ್ಥ ಆಗಬೇಕಾಗಿದೆ. ಆ ಅಂದರೆ ಆ ಹೊಸ ಮಾಧ್ಯಮ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗಬೇಕಾಗಿದೆ. 3.5 ಮೈಲಿ ಉದ್ದ ಚಿತ್ರ ಅಂತ ನೋಡೇ ನೋಡ್ತಾರೆ. ಆಮೇಲೆ ಅದು ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಸೀನಲ್ಲಿದೆ, ಆ ಇಬ್ಬರು ಕಲಾವಿದರನ್ನ ಅಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಅಂದರೆ ಪ್ರಮೋಷನ್. ಇವತ್ತೇನು ಮಾಡ್ತಾ ಇದ್ದೀವಿ ನಾವು ಇವತ್ತು ಅಲ್ಲ, ಹೌದು ಥಿಯೇಟ್ರಲ್ಲಿ ಕೂತಾಗ ಟ್ರೇನ್ ಬಂದ್ಬಿಡುತ್ತಂತೆ. ಟ್ರೇನ್ ಬಂದಿದ್ದು ನೋಡಿ, ಅದು ಎಲ್ಲಿ ನಮ್ಮ ಮೇಲೆ ಹೇಳ್ತಿತ್ತು ಅಂತ ಥಿಯೇಟರ್ ಬಿಟ್ಟು ಎಲ್ಲರೂ ಓಡೋಗಿರ್ತಾರೆ. ಅಂದ್ರೆ ಈ ತರದ ಬೇರೆ ಬೇರೆ ಪದರಗಳನ್ನ ನಾವು ಅದೇ 3 ಸಲ 4 ಸಲ 5 ಸಲ ನೋಡ್ತಾ ಹೋದಾಗ ಒಂದೊಂದು ಸಂದರ್ಭವನ್ನು ಒಂದೊಂದು ಸಲ ಬೇರೆ ಬೇರೆ ನೆಲೆಯಲ್ಲಿ ನೋಡ್ತಾ ಇದ್ದಾಗ ನಮ್ಗೆ ಅರ್ಥ ಆಗ್ತಾವ. ಉದ್ಯಮದ ರೂಪುಗೊಂಡ ಬಗೆಯಾಗಿ ಹೇಳ್ತಾ ಇದೆ ಮೇಜರ್ ಫಸ್ಟ್ ಪಾಯಿಂಟ್. ಅದೇನು ಅಂದರೆ ರಾಜ ಹರಿಶ್ಚಂದ್ರ ಅನ್ನೋದು ಒಂದು ಅಲ್ಲಿ ನೆಪ. ಆ ನೆಪದ ಹಿಂದೆ ಪಾಲ್ಕೆಯ ಶ್ರಮ ಹೌದು, ಆದರೆ ಪಾಲ್ಕೆಯ ಉದ್ಯಮಶೀಲತೆಯನ್ನು ಹೇಳಬೇಕು ಅಂತ ಹೋಗ್ತಾ ಇದ್ದಾನೆ ಅವನು. ಪಾಲ್ಕೆಯ ಹೊಸ ಅಂದರೆ ಒಬ್ಬ ಭಾರತೀಯನ ಸಾಧ್ಯತೆಯನ್ನು ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಅವನು. ಜೊತೆ ಅದರೊಂದಿಗೆ ನಮಗೆ ಬಹಳ ಮುಖ್ಯವಾಗಿ ರಾಜ ಹರಿಶ್ಚಂದ್ರ ಅನ್ನೋದನ್ನು ಇಟ್ಟುಕೊಂಡು ಅವತ್ತಿನ ಅಗತ್ಯ ನಮಗೆ ಇನ್ನೊಂದು ಅಗತ್ಯ ಏನಿತ್ತು ಭಾರತಕ್ಕೆ ಅನ್ನೋದು ಅದೆಲ್ಲವನ್ನು ಅದು ಕಟ್ಕೊಂಡು ಹೋಗ್ತಾನೆ. ಜೊತೆಗೆ ಆ ಉದ್ಯಮದ ಗುಣವನ್ನು ಹೇಳುವಾಗ ನೀವು ಫಾಲ್ಕೆಗೆ ಇನ್ನೂ ಚೂರು ಜಾಸ್ತಿ ಕೊಟ್ಟಿದ್ದರಿಂದ ಏನಾಗ್ತಿತ್ತು ಅಂದರೆ ಫಾಲ್ಕೆಯ ಬಗ್ಗೆ ಒಂದು ಬಯೋಪಿಕ್ ಆಗ್ಬಿಡೋದು, ಜೀವನ ಚರಿತ್ರೆ ಕುರಿತಾದಂಥ ಒಂದು ಪಿಕ್ಚರ್ ಆಗ್ಬಿಡೋದು, ಅದೊಂದು ಡಾಕ್ಯುಮೆಂಟ್ರಿ ಆಗ್ಬಿಡೋದು. ಆವಾಗ ಹರಿಶ್ಚಂದ್ರ ಜಿ ಫ್ಯಾಕ್ಟ್ರಿ ಆಗ್ತಿರಲಿಲ್ಲ, ರಾಜ ಹರಿಶ್ಚಂದ್ರ ಅಂತ ಸಿನಿಮಾ ಹೆಸರು ಇಡಲಿಲ್ಲ, ಹರಿಶ್ಚಂದ್ರ ಜಿ ಫ್ಯಾಕ್ಟ್ರಿ ಅಂತ ಇಟ್ರು. ಅಂದರೆ ಆ ಉದ್ಯಮವನ್ನು ಹೇಳಬೇಕು ಅಂತ ಅವನ ಉದ್ದೇಶನೇ. ನಮಗೆ ಒಂದು ಚಲನಚಿತ್ರ ಉದ್ಯಮ ಹೇಗೆ ಬಂತು, ನಮ್ಮ ಉದ್ಯಮದ ನೆಲೆ ಹೇಗಿಲ್ಲಿ ಉದಯಿಸ್ತು ಅನ್ನುವುದೇ ನಮಗೆ ಕಮ್ಯುನಿಕೇಟ್ ಮಾಡಬೇಕಾದದ್ದು ಬಹಳ ಮುಖ್ಯ. ಹಂಗಾಗಿ ಡೈರೆಕ್ಟ್ರಿಗೆ ಅದರ ಬಗ್ಗೆ ಬಹಳ ಸ್ಪಷ್ಟವಾದಂಥ ಒಂದು ಚೌಕಟ್ ಇಟ್ಕೊಂಡಿದ್ದಾನೆ. ಅದನ್ನು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಚೂರುಚೂರು ಹೋದ್ರೂ ಅದು ಡೈಲ್ಯೂಟ್ ಆಗೋ ಸಾಧ್ಯತೆ ಇದೆ ಅನ್ನೋ ಪೂರ್ಣ ಎಚ್ಚರದಿಂದಲೇ ಅವನು ನೀವು ಬೇಕಾದ್ರೆ ನಾವು ನಾ ಅದೇ ಹೇಳಿದ್ನಲ್ಲ ಅವಾಗ ಹೇಳ್ದಂಗೆ ನೀವು ಪಾಲ್ಕೆಯೇ ಅವನು ಏನು ಪಾತ್ರೆ ಮಾರಿದ್ರು ಚಿನ್ನ ಮಾರಿದ್ರು ಇದ್ರ ಮೂಲಕ ನೀವು ಪಾಲ್ಕೆ ಪರಿಶ್ರಮವನ್ನು ನೀವು ಕಟ್ಕೊಂಡು ಬರ್ತಾ ಇದ್ದೀರಿ. ಆದರೆ ಅವನೆಲ್ಲೂ ಸಹಿತ ಯಾವುದೇ ಸೀನಲ್ಲೂ ಸಹಿತ ನಾ ಅವನೋಳು ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಅಂತ ಹೆಂಡತಿ ಹತ್ರ ಹೇಳಲ್ಲ, ಫ್ರೆಂಡ್ ಹತ್ರನೂ ಹೇಳಲ್ಲ. ನೋಡಿ ಎಲ್ಲರೂ ಒಂದು ಸೀನಲ್ಲಿ ತೋರಿಸಿ ನೋಡೋಣ. ಒಂದೇ ಒಂದು ಸೀನಲ್ಲಿ ಆ ಇದನ್ನು ಹೇಳಲ್ಲ. ನಾವು ಇನ್ನೊಂದು ತಿಳ್ಕೊಳ್ಳಿ, ಫಸ್ಟ್ ಸಿನಿಮಾ ಈಗ ಇತ್ತೀಚೆಗಿನ ಭಾಷೆಗಳೆಲ್ಲ ಭಾಳಷ್ಟು ಸಿನಿಮಾ ಭಾಷೆಗಳು ಬರ್ತಾ ಇದೆ. ಫಸ್ಟು ಸಿನಿಮಾ ಮಾಡಿದ್ರು ಅವರು ಮೂರೇ ಜನ, ಹನ್ನೊಂದು ಜನ ಟಿಕೆಟ್ ಬಂತು ನೋಡಿ. ಇವತ್ತು ನಿರ್ಮಾಪಕರು ಹೆಂಗೆ ಮಾತಾಡ್ತಾರೆ ನೋಡಿ ಅಲ್ವಾ? ಏನ್ರಿ ಈ ಕನ್ನಡಿಗರಿಗೇನು ಸಮಸ್ಯೆ ಆಗಿದೆ? ನಾವಿಲ್ಲಿ ಕೋಟಿಗಟ್ಟಲೆ ದುಡ್ಡು ಹಾಕಿ ಬರ್ತೀವಿ, ಬಂದು ಕೂತ್ಕೊಂಡು 100 ರೂಪಾಯಿ ಕೊಟ್ಟು ಸಿನಿಮಾ ನೋಡೋಕ್ಕಾಗಲ್ವಾ? ಈ ಲ್ಯಾಂಗ್ವೇಜಿಗೆ ಬರ್ತಾ ಇದೆ, ನಿಮ್ಮ ಬಳಕೆ ಮಾಡ್ತೀವಿ ನೋಡಿ ಅಲ್ವಾ.